ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಪ್ರಮುಖ ವೃತ್ತಗಳಲ್ಲಿ ದಿನನಿತ್ಯ ಸಂಚಾರ ಸಮಸ್ಯೆ. ಕೋಡಿ ವೃತ್ತ ಹಾಗೂ ಶಿರಾಗೇಟಿನ ಕನಕ ವೃತ್ತದಲ್ಲಿ ಸಿಗ್ನಲ್ ಲೈಟ್ ಚಾಲನೆಯಲ್ಲಿ ಇಲ್ಲದಿರುವುದು ವಾಹನ ಸವಾರರನ್ನು ದಿಕ್ಕು ತಪ್ಪಿಸಿದಂತಾಗಿದೆ. ತುಮಕೂರಿನ ಕೋಡಿ ವೃತ್ತದ ಬಳಿ ಬಸವೇಶ್ವರ ದೇವಸ್ಥಾನದ ಎದುರಿನ ಚರಂಡಿ ಕಾಮಗಾರಿ ಆರಂಭವಾಗಿ ಈ ರಸ್ತೆಯನ್ನು ಬಂದ್ ಮಾಡಿ ಅಮಾನಿಕೆರೆ ಸೇತುವೆ ಮೇಲೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಕಾಮಗಾರಿ ಮುಗಿಯುವವರೆಗೂ ತಾತ್ಕಾಲಿಕ ವ್ಯವಸ್ಥೆಯಾಗಿ ಈ ವೃತ್ತದಲ್ಲಿ ಸಿಗ್ನಲ್ ಲೈಟ್ ಆಫ್ ಮಾಡಲಾಗಿದೆ. ಆದರೆ ಕಿರಿದಾದ ಸೇತುವೆ ಮೇಲೆ ವಾಹನ ಸವಾರರು ನಿಯಂತ್ರಣ ಮೀರಿ ಸಂಚರಿಸುವುದರಿಂದ ಇಲ್ಲಿ ಪದೇ ಪದೇ ವಾಹನ ಸಂಚಾರ ಸ್ಥಗಿತವಾಗಿ ಸವಾರರು ಪಜೀತಿ ಅನುಭವಿಸುವುದು ನಿತ್ಯದ ಸಮಸ್ಯೆಯಾಗಿದೆ. ಹೌದು, ಮತ್ತೊಂದೆಡೆ ಶಿರಾಗೇಟ್ನ ಕನಕ ವೃತ್ತದಲ್ಲಿ ಇಂತಹುದೇ ಸಮಸ್ಯೆ ಎದುರಾಗಿದೆ. ಇಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಿದ್ದರೂ ಚಾಲನೆ ಮಾಡಿಲ್ಲ. ಹೀಗಾಗಿ ಶಿರಾ ಮಧುಗಿರಿ ಪುಟ್ಟಶ್ಯಾಮಯ್ಯನ ಪಾಳ್ಯ ಕಡೆಯಿಂದ ಬರುವ ವಾಹನಗಳು ಈ ವೃತ್ತದಲ್ಲಿ ಮುಖಾಮುಖಿಯಾಗಿ ದಿಕ್ಕು ತಪ್ಪುತ್ತವೆ. ಯಾವುದೇ ನಿಯಂತ್ರಣಕ್ಕೆ ಬಾರದಂತಾಗಿ ಕಿರಿಕಿರಿ ಉಂಟಾಗುತ್ತದೆ. ಜೊತೆಗೆ ಟೂಡಾ ಲೇಔಟ್ ಕಡೆ ಹೋಗಲು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಈ ಭಾಗದ ಕಿರಿದಾದ ರಸ್ತೆಯಲ್ಲಿ ಬಹು ಪ್ರಮಾಣದ ವಾಹನಗಳು ಸಂಚರಿಸಬೇಕಾಗಿರುವುದರಿಂದ ದಿನನಿತ್ಯ ತೊಂದರೆ ಅನುಭವಿಸಬೇಕಾಗಿದೆ. ಈ ವೃತ್ತಗಳಲ್ಲಿ ಸಮರ್ಪಕವಾದ ಸೂಚನಾ ಫಲಕಗಳಿಲ್ಲ, ಸಂಚಾರ ನಿಯಮಗಳು ಪಾಲನೆಯಾಗುತ್ತಿಲ್ಲ. ಸಂಚಾರ ನಿಯಂತ್ರಣಕ್ಕೆ ಸಂಚಾರಿ ಪೊಲೀಸ್ ಸಿಬ್ಬಂದಿ ನಿಯೋಜಿಸುವ ಅಗತ್ಯವಿದೆ. ಸಂಬಂಧಿಸಿದ ಇಲಾಖೆಯವರು ಇಲ್ಲಿನ ಪರಿಸ್ಥಿತಿ ನಿಯಂತ್ರಿಸಲು ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಜಿಲ್ಲಾ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ತುಮಕೂರಿನಲ್ಲಿ ಶಾಂತಿಯುತ ಮತದಾನ ನಡೆಯಿತು. ಚುನಾವಣೆ ಪ್ರತಿಷ್ಠೆಯಾಗಿ ಎರಡು ಬಣಗಳ ನಡುವೆ ಬಿರುಸಿನ ಪೈಪೋಟಿ ಕಂಡುಬಂದಿದೆ. ತುಮಕೂರಿನ ಹೊರಪೇಟೆ ರಸ್ತೆಯ ಬೆಸ್ಕಾಂ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಟ್ಟಡದಲ್ಲಿ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಜಿಲ್ಲಾ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ಮತದಾನ ನಡೆಯಿತು. ಜಿಲ್ಲೆಯ ಎಲ್ಲಾ ತಾಲೂಕುಗಳ ವಿದ್ಯುತ್ ಗುತ್ತಿಗೆದಾರರು ಆಗಮಿಸಿದ್ದರಿಂದ ಹೊರಪೇಟೆ ಮುಖ್ಯ ರಸ್ತೆಯಲ್ಲಿ ಜನಜಂಗುಳಿ ಏರ್ಪಟ್ಟಿತ್ತು. ಇವರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು. ಪರವಾನಗಿ ಪಡೆದ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಜಿಲ್ಲಾ ಸಂಘದ ಪದಾಧಿಕಾರಿಗಳ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳನ್ನು ಚುನಾಯಿಸಲು ಈ ಚುನಾವಣೆ ನಡೆಯಿತು. ತ್ರೈಮಾಸಿಕ ಚುನಾವಣೆ, ಇದರಲ್ಲಿ ಮಲ್ಲಪ್ಪನ ಟೀಮ್ ಒಂದು, ಮತ್ತೆ ಇವರು ಅಶೋಕ್ ಟೀಮ್ ಒಂದು, ಎರಡು ಟೀಮನ್ನು ಇವಾಗ ಎಲೆಕ್ಷನ್ ನಡೀತಾ ಇದೆ. ಎಷ್ಟು ಜನ ನಿಂತವ್ರೆ? 22 ಜನ 44 ಜನ ಇದ್ದಾರೆ ಒಟ್ಟು. ಅದಕ್ಕೆ 22 ಜನಕ್ಕೆ ವೋಟ್ ಹಾಕ್ಬೇಕಾಗುತ್ತೆ. 7 ಜನ ಆಫೀಸ್ ಬೇರೆಸು, ಮತ್ತೆ 15 ಜನ ಆಫೀಸ್ ಬೇರೆಸ್ ಪೂರ್ತಿ. ಎಷ್ಟು ಜನ ಮೆಂಬರ್ಸ್ ಅವರೇ? ಮೆಂಬರ್ಸು 648 ಜನ ಇದ್ದಾರೆ. 22 ಸ್ಥಾನಗಳಿಗೆ 2 ಸಿಂಡಿಕೇಟ್ಗಳಿಂದ 44 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಜಿಲ್ಲೆಯಾದ್ಯಂತ 650ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಕಳೆದ 3-4 ದಶಕಗಳಲ್ಲಿಯೇ ತುಮಕೂರು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿರುವ ಬಹುದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕರುನಾಡ ವಿಜಯ ಸೇನೆ ಆಯೋಜಿಸಿರುವ ಕರುನಾಡ ಸಾಂಸ್ಕೃತಿಕ ಹಬ್ಬವು ಒಂದಾಗಿದೆ ಎಂದು ಶಾಸಕ ಜಿಬಿ ಜ್ಯೋತಿ ಗಣೇಶ್ ತಿಳಿಸಿದರು. ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕರುನಾಡ ವಿಜಯ ಸೇನೆ ವತಿಯಿಂದ ಆಯೋಜಿಸಿದ್ದ ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಊರಿನವರೇ ಆದ ಎಚ್ ಎನ್ ದೀಪಕ್ ಸಮಾನ ಮನಸ್ಕ. ಗೆಳೆಯರೊಂದಿಗೆ ಸೇರಿ ಇಂತಹ ದೊಡ್ಡ ಸಂಘಟನೆಯನ್ನು ಕಟ್ಟಿ ಸಾಮಾಜಿಕ ಸೇವೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಅವರಿಗೆ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದದ ಜೊತೆಗೆ ನಮ್ಮೆಲ್ಲರ ಆಶೀರ್ವಾದವೂ ದೊರೆಯಲಿದೆ. ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಅವರು ಕನ್ನಡ ಪರ ಸಂಘಟನೆ ಹಿನ್ನೆಲೆ ಇರುವಂತಹ ಎಲ್ಲ ಮುಖಂಡರನ್ನು ಕೂಡಿಸಿ ಒಂದು ರಾಜ್ಯಾದ್ಯಂತ ಒಂದು ದೊಡ್ಡ ಸಂಘಟನೆ ಮಾಡಿ, ವಿಶೇಷವಾಗಿ ಕನ್ನಡ ಪರ ಹೋರಾಟಗಳಿರ್ಬೋದು, ಶಾಲೆಗಳನ್ನ ಒಂದು ಉದ್ಧಾರ ಮಾಡುವಂತದ್ದಿರ್ಬೋದು, ವಿಶೇಷವಾಗಿ ಎಲ್ಲ ರೀತಿಯ ಒಂದು ಜನಪರ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇವತ್ತು ದೊಡ್ಡ ಮಟ್ಟಕ್ಕೆ ರಾಜ್ಯಾದ್ಯಂತ ಇವತ್ತು ಕನ್ನಡ ವಿಜಯ ಸೇನೆ ವ್ಯಾಪಿಸಿದೆ, ಪಸರಿಸಿದೆ. ಇವರ ನೇತೃತ್ವ ಸಮ ಆತ್ಮೀಯರಾದಂತಹ ತುಮಕೂರಿನಾದಂತಹ ದೀಪಕ್ ಅವರ ನೇತೃತ್ವ, ಮತ್ತು ಸಾಕಷ್ಟು ಹಿರಿಯರು ಮಾದೇವರಾಗಿರ್ಬೋದು, ಡಾಕ್ಟರ್ ಇರ್ಬೋದು, ಇರುವಂತ ಎಲ್ಲ ಹಳಬರು ಕನ್ನಡ ಪರ ಸಂಘಟನೆಗಳು ಏನಿದೆ ತುಮಕೂರಿನಲ್ಲಿ, ನಮ್ಮ ಏನು ಸೋಮವಾರ ಇರ್ಬೋದು, ಎಲ್ಲ ಸ್ನೇಹಿತರುಗಳು ಸೇರ್ಕೊಂಡು ಇವತ್ತು ಉತ್ತಮವಾದಂತಹ ಕೆಲಸ ರಾಜ್ಯ ಮಟ್ಟದಲ್ಲಿ ಮಾಡ್ತಿದ್ದಾರೆ. ನಮಗೂ ಕೂಡ ಖುಷಿ. ಒಬ್ಬ ತುಮಕೂರಿನ ಯುವಕ ರಾಜ್ಯ ಮಟ್ಟಕ್ಕೆ ಒಂದು ಸೇನೆಯನ್ನು ಕಟ್ಟಿ ಉತ್ತಮವಾದಂತಹ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಾವು ಇಷ್ಟು ಮಟ್ಟ ಮಾಡಕ್ಕಾಗ್ತಿತ್ತು ಅಂತ ಎಲ್ಲ ಬರ್ಬಿಟ್ಟಿತ್ತು. ಆದ್ರೆ ಇವತ್ತು ದೀಪಕ್ ಅವರು ಉತ್ತಮವಾಗಿ
ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಸ್ಫೂರ್ತಿ ಡೆವಲಪರ್ಸ್ನ ಎಸ್ಪಿ ಚಿದಾನಂದ್ ಮಾತನಾಡಿ, ಕನ್ನಡ ನಾಡು ನುಡಿ ನೆಲ ಜಲದ ವಿಚಾರದ ಹೋರಾಟದಲ್ಲಿ ನಾವೆಲ್ಲರೂ ಕರುನಾಡ ವಿಜಯ ಸೇನೆಯೊಂದಿಗೆ ಕೈಜೋಡಿಸಬೇಕಿದೆ ಎಂದರು. ಕರುನಾಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷ ಎಚ್ ಎನ್ ದೀಪಕ್ ಮಾತನಾಡಿ, ತುಮಕೂರಿನಿಂದ ಆರಂಭವಾದ ನನ್ನ ಹೋರಾಟ ಇಂದು ರಾಜ್ಯಾದ್ಯಂತ ವಿಸ್ತರಿಸಿದೆ. ನನ್ನ ಜೊತೆಗೆ ನನ್ನ ಸಂಘಟನೆಯ ಪದಾಧಿಕಾರಿಗಳು ಕೈಜೋಡಿಸಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಜಿಎಸ್ ಬಸವರಾಜು, ಮೇಯರ್ ಶ್ರೀಮತಿ ಪ್ರಭಾವತಿ ಸುದೇಶ್ವರ್, ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಪಕ್ಷ ಇನ್ನೂ ಘೋಷಣೆ ಮಾಡಿಲ್ಲ. ಮುಖಂಡರುಗಳು ಮಾತ್ರ ಸತತವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದು ವಿನಯ್ ಎನ್ ಶ್ಯಾಮ್ ಅವರಿಂದ ಕೆಪಿಸಿಸಿ ಕಚೇರಿಯಲ್ಲಿ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಕುರಿತು ವರದಿದೆ ನೋಡಿ. ಹೌದು, ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಜನಾನುರಾಗಿರುವ ಕೆಪಿಸಿಸಿ ಸದಸ್ಯ ವಿನಯ್ ಎನ್ ಶ್ಯಾಮ್ ಅವರಿಂದು ಕೆಪಿಸಿಸಿ ಕಚೇರಿಯಲ್ಲಿ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಕ್ಷೇತ್ರದ ವಿವಿಧ ಧಾರ್ಮಿಕ ಸ್ಥಳಗಳಲ್ಲಿ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಆಶೀರ್ವಾದದೊಂದಿಗೆ ಕೆಪಿಸಿಸಿ ಕಾರ್ಯಾಲಯದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸಬೇಕೆಂದು ಅರ್ಜಿ ಸಲ್ಲಿಸಿದ್ದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಸಾಮಾಜಿಕ ಕಾರ್ಯಗಳ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನ ಮತ್ತು ಕುತೂಹಲ ಕೆರಳಿಸಿರುವ ಕೆಪಿಸಿಸಿ ಸದಸ್ಯ ವಿನಯ್ ಎನ್ ಶ್ಯಾಮ್ ಅವರ ಪರವಾಗಿ ಬಹುತೇಕ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರ ಸರ್ವಾಧಿಕಾರಿ ಧೋರಣೆ, ಜನವಿರೋಧಿ ನೀತಿ ವಿರುದ್ಧ ಸತತವಾಗಿ ಟೀಕೆ ಮಾಡುತ್ತಾ ಬಂದಿರುವ ಕೆಪಿಸಿಸಿ ಸದಸ್ಯ ವಿನಯ್ ಎನ್ ಶ್ಯಾಮ್ ಅವರೇ ಕ್ಷೇತ್ರಕ್ಕೆ ಸೂಕ್ತವಾದ ಅಭ್ಯರ್ಥಿ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಒಲವು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಅನಸೂಯಮ್ಮ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ವಕೀಲ ನಾರಾಯಣಸ್ವಾಮಿ, ಅಜಿತ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕಿನಲ್ಲಿ ಸುಮಾರು 800 ಜನ ಸದಸ್ಯರು ದಲಿತ ಸಂಘರ್ಷ ಸಮಿತಿಯಲ್ಲಿ ನೋಂದಣಿಯಾಗಿದ್ದು ಇದನ್ನು ಪುನರ್ಜೀವನ ಮಾಡಲು ತಾಲೂಕಿನಲ್ಲಿ ಸಂಘಟನೆಯನ್ನು ಗಟ್ಟಿ ಮಾಡುತ್ತಿದ್ದೇವೆ ಅಂತ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳು 14ರಂದು ನಡೆಯುವ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರ ಸಮಾವೇಶ ಹಾಗೂ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಂಧು ಬಾಂಧವರು ಸಂಘದ ಸದಸ್ಯರುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಮನವಿ ಮಾಡಿದರು. ಮಲ್ಲಿಕಾರ್ಜುನ ಸ್ವಾಮಿ, ಮತ್ತು ಜಿ ಸಿ ನಾಗೇಶ್, ಮತ್ತು ಮೂರ್ತಿಯವರು, ದುರ್ಗೇಶ್ ಇವರ ಕುಟುಂಬ ದಶಂಸದಲ್ಲಿ ಸಂಚಾಲಕರಾಗಿ ಸಂಘಟನೆಯೊಳಗೆ ತೊಡೆದಂಥವ್ರು. ಈ ಸಂದರ್ಭದಲ್ಲಿ ಅವರಿಗೆ ದಶಂಸ ವತಿಯಿಂದ ಅವರಿಗೆ ಅಭಿನಂದಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ.
ಆತ್ಮೀಯರೇ, ಕರ್ನಾಟಕದಲ್ಲಿ ಸಂಘ ಸಮಿತಿ 78-79 ದಶಕದಿಂದ ಪ್ರಾರಂಭವಾದದ್ದು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನಾಯಕತ್ವದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಪ್ರಾರಂಭ ಆಗಿ ಇಡೀ ನಾಡಿನಾದ್ಯಂತ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಪ್ರತಿ ಗ್ರಾಮಗಳಲ್ಲೂ ಸಹಿತ ಕರ್ನಾಟಕ ದಲಿತ ಸಂಘ ಸಮಿತಿಯ ಶಾಖೆಯನ್ನು ಮಾಡುವುದರ ಮುಖಾಂತರ ಈ ನಾಡಿನಲ್ಲಿ ದಲಿತರ ಮೇಲೆ ಶೋಷಿತರ ಮೇಲೆ ಪಟ್ಟಭದ್ರರು ದೌರ್ಜನ್ಯ ದಬ್ಬಾಳಿಕೆ ಇಂತ ಕೃತ್ಯಗಳನ್ನು ಖಂಡಿಸುತ್ತಾ ತಮ್ಮ ದಲಿತರ ರಕ್ಷಣೆಗಾಗಿ ದಾಸಂಸ ನಿರಂತರವಾಗಿ 78 ಹೋರಾಡಿಕೊಂಡು ಬಂದಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ, ಪ್ರಗತಿಪರ ಚಿಂತಕ ಎಜೆ ಖಾನ್, ಸಮಾಜ ಚಿಂತಕ ದೊರೆರಾಜು, ರತ್ನಮ್ಮ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದ ಉದ್ದೇಶವೇ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವವರ, ಶೋಷಿತ ವರ್ಗ ಹಾಗೂ ಅನ್ಯವಾಗಿರುವವರ ಪರ ನಿಂತು ಕೆಲಸ ಮಾಡುವಂತಹ ಸಂಘಟನೆಯಾಗಿದೆ ಎಂದರು. ದಲಿತ ಮುಖಂಡ ಶಿವನಂಜಪ್ಪ ಮಾತನಾಡಿ, ಸಮಿತಿಯನ್ನು ಪುನರ್ ರಚನೆ ಮಾಡುತ್ತಿದ್ದು ಈಗ ಸದಸ್ಯತ್ವ ನೋಂದಣಿ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ಸದಸ್ಯರಿಂದಲೇ ತಾಲೂಕು ಸಂಚಾಲಕರು ಸೇರಿದಂತೆ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗುತ್ತದೆ ಎಂದರು. ಅಲ್ಲಿಂದ ನಾವು ಹೊರಟು ಮೆರವಣಿಗೆ ಹೊರಟು ಅಲ್ಲಿಂದ ಸೀದಾ ಐಬಿ ಹತ್ರ ಬಂದು ಐಬಿನಲ್ಲಿ ಕಾರ್ಯಕರ್ತರ ಬಹು ಸಮಾವೇಶ ಜೊತೆಯಲ್ಲಿ ಪದಾಧಿಕಾರಿಗಳನ್ನ ಏನಿವತ್ತು ತಾಲೂಕು ಪದಾಧಿಕಾರಿ ಆಯ್ಕೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ರೆಡಿಯಾಗಿದ್ದೀವಿ, ಸಿದ್ಧರಾಗಿದ್ದೀವಿ. ತಮ್ಮೆಲ್ಲರೂ ಕೂಡ ಆಶೀರ್ವಾದ. ಜನತೆ ಈ ಒಂದು ಜನತೆ ಆಶೀರ್ವಾದ. ದಲಿತ ಸಂಘ ಸಮಿತಿ ಏನು 1974-75 ಶುರುವಾಗಿ 80 ದಶಕದಲ್ಲಿರ್ತಕ್ಕಂಥ ಒಂದು ದಾಸಂಸ ಕಾರ್ಯಕ್ರಮಗಳು ಮತ್ತು ಆ ಕೊಟ್ಟಂಥ ಒಂದು ವಿಚಾರಗಳನ್ನ ನಾವು ಖಂಡಿತವಾಗೂ ಕೂಡ ಹಳ್ಳಿ ಜನಗಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ. ಅದೇ ರೀತಿಯಾಗಿ ಏನು ಈ ಒಂದು ದಲಿತ ಸಂಘ ಸಮಿತಿಯಲ್ಲಿ ಇರ್ತಕ್ಕಂಥ ಅಳುಬು ಏನು ಹಳೆ ನಮ್ಮ ನಾಯಕರಿದ್ದಾರೆ ಇವತ್ತು ತೀರು ಹೋಗಿದ್ದಾರೆ ಅಂತ ವ್ಯಕ್ತಿಗಳನ್ನ ಒಂದು 10 ಜನ ಇದ್ದಾರೆ ನಮ್ಮ ತಾಲೂಕು ಕಡೆಗೆ ದಲಿತ ಸಂಸ್ಥೆ ವ್ಯಕ್ತಿಗಳನ್ನ ಅವ್ರಿಗೆ ಪ್ರೀತಿಯಿಂದ ಅವ್ರನ್ನ ಒಂದು ನೆನಪತಕ್ಕಂಥ ಒಂದು ವಾತಾವರಣ ನಾವು ಒಂದು ಸೃಷ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರ ಎಲ್ಲ ಆಶೀರ್ವಾದಗಳನ್ನು ಕಾರ್ಯಕ್ರಮ ತಂಬಿಕೊಂಡಿದ್ದೀವಿ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ 40 ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿಯಲ್ಲಿ ಹೋರಾಟ ಮಾಡಿ ನಮಗೆ ನ್ಯಾಯ ಕೊಡಿಸಿದಂತಹ ಹಿರಿಯ ಚೇತನರಿಗೆ ನುಡಿ ನಮನ ಸಲ್ಲಿಸಲಾಗುತ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ವಿರೂಪಾಕ್ಷಪ್ಪ, ಗಂಗರಾಮ್, ನರೇಂದ್ರ ಕುಮಾರ್, ಮಹದೇವಯ್ಯ, ಸ್ವಾಮಿ ದೊಡ್ಡಯ್ಯ, ಮಧು, ಲಾವಣ್ಯ, ಕೀರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ದೊಡ್ಡಗುಣಿ. ನವೆಂಬರ್ 11 ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಗತಿ ಪ್ರತಿಮೆಯ ಅನಾವರಣೆ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ರು. ಈ ಕಾರ್ಯಕ್ರಮಕ್ಕೆ ಜನ ಸೇರಿಸಲು ಬಿಜೆಪಿ ಕೂಲಿ ಕಾರ್ಮಿಕರಿಗೆ ಹಣದ ಆಮಿಷವೊಡ್ಡಿ ಕೂಲಿ ಕಾರ್ಮಿಕರನ್ನ ಕರೆತರಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಬಂದ ಕಾರ್ಮಿಕರಿಗೆ ಹಣ ನೀಡದ ಹಿನ್ನೆಲೆ ಸುಮಾರು 40 ಜನ ಕೂಲಿ ಕಾರ್ಮಿಕರು ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣೆಯ ಬಳಿ ಮಳೆಯಲ್ಲಿ ನಿಂತು ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ. ಬಿಜೆಪಿಯ ಪ್ರಗತಿ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಜನರನ್ನು ಕರೆದೊಯ್ಯಲು ಹಣ ಕೊಟ್ಟಿದ್ದಾರೆ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿರುವ ಬೆನ್ನಲ್ಲೇ ಅದಕ್ಕೆ ಪೂರಕವಾಗುವಂತೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಕಾರ್ಯಕ್ರಮ ಮುಗಿದ ಬಳಿಕ ಪ್ರತಿಯೊಬ್ಬರಿಗೆ 500 ರೂಪಾಯಿಗಳು ಹಾಗೂ ಊಟ ಕೊಡುವುದಾಗಿ ಹೇಳಿದ್ದರಂತೆ. ಆದರೆ ಹಣ ನೀಡದೆ ವಂಚನೆ ಮಾಡಿರುವುದರಿಂದ ಕೂಲಿ ಕಾರ್ಮಿಕರು ರೊಚ್ಚಿಗೆದ್ದು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದರು. ಬೇಕೇ ಬೇಕು, ನ್ಯಾಯ ಬೇಕು, ನಮ್ಮ ಕೂಲಿ ನಮಗೆ ಕೊಡಿ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಮೀಟಿಂಗ್ ಅಂತ ಹೋಗಿದ್ದೇವೆ ಅಣ್ಣ, ನನ್ನ ಎತ್ಕೊಂಡು ಇನ್ನ ನಿಂದೇಶನ ಎತ್ಕೊಂಡು ಎಷ್ಟು ಜನ ಇದ್ರಲ್ಲಿ ಲೆಕ್ಕ ಹಾಕೊಂಡು ಬಾ ಅಂತ. ಅದಕ್ಕೆ ನನ್ನ ಲೆಕ್ಕ ಹಾಕೊಂಡು 40 ಜನ ಎಲ್ಲರೂ ನನ್ನಲ್ಲಿ ಮಾತಾಡ್ತಾ ಇದ್ದೆ. ಆಮೇಲೆ 40 ಜನ ಲೆಕ್ಕ ಹಾಕ್ಬಿಟ್ಟು ಆಯ್ನ ಜಮ್ಮೆ ಹಣ್ಣು ಇವಾಗ ಮಾತಾಡಿಲ್ಲ ಹೆಣ್ಣು ಆಯ್ನ ನಾವು ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿ ಮೀಟಿಂಗ್ ಎಲ್ಲ ಇಲ್ಲಿ ತೊಗೊಂಡು ಎಲ್ಲ ಅವ್ರಿಗೂ ಸಿಕ್ಕಿಲ್ಲ. ಇಲ್ಲಿ ಬಂದು 6 ವರೆಗೆ ಬಂದು ಮಾತಾಡ್ತಾರೆ ಆಯ್ನ ಏನು ಎಲ್ಲರೂ ಬರ್ತಾರೆ ಭಿಕ್ಷಕ್ಕೆ 100 ರೂಪಾಯಿ ಹೆಂಗೆ ಕೊಡ್ರೋ ಹೋಗ್ತಾನೆ ರಾಜ್ಯಗಳಿಗೆ ಕೊಡು ನಾವು ಅವ್ರಿಗೆ ಇದ್ದಂಗೆ ನಮಗಿಲ್ಲ ನಾವು ಹೆಂಗೆ ಕೊಡ್ರೋ ಹಂಗೆ ಬಿಸಾಕ್ತಾರೆ ಹಂಗೆ ಮಾತಾಡ್ತವನೆ. ನಮ್ಮ ಮನೆಗೆ ಹೋಗ್ಬಿಟ್ಟು ಮನೆಗೆ ಏನಂತ ಹೇಳ್ಬೇಕು ಹೇಳ
ಮನ್ಯಾಗ ನಮ್ಮ ಹೆಂಡತಿ ಮಕ್ಕಳ ಏನು 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 ಸಂಪಾದನೆ ಮಾಡ್ದಪ್ಪ ನಾ ಹೆಣ್ಣು ಮಕ್ಕಳಕ್ಕೆ ಏನು ಕೊಟ್ರೆ ಅದಕ್ಕೆ ಮಾತಾಡಿದ್ರೆ ಇವ್ರು ಬಂದು ನಾ ಸಾಯಂಕಾಲ ಮಾತಾಡ್ದಕ್ಕ ಏನೋ ಟೇಬಲ್ ಕುತ್ಕೊಂಡು ಮಾತಾಡ್ತಾನೆ ಏನೋ ಎಷ್ಟು ಮನೆ ಯಾಕೆ ಬರ್ಬೇಕು ನೀವು ಇತ್ತು ಅಂತ ಮಾತಾಡ್ತವನೆ ಈಗ ನಿಮ್ಮ ಮನೆಯಲ್ಲಿ ಏನಾಯ್ತಪ್ಪ ನಿನ್ನೆ ನಮ್ಮ ಮನೆಯಲ್ಲಿ ಎಲ್ಲಪ್ಪ ಕೂಲಿ ಕಾಸು ಅಂದ್ರೆ ಇಲ್ಲಮ್ಮ ಮೀಟಿಂಗ್ ಹೋಯ್ತು ಕೊಟ್ಟಿಲ್ಲ ಅಂದ್ರೆ ಅವನು ದುಬಾರೆಗ ಮಾತಾಡ್ತಮ್ಮ ಅಂದ್ರೆ ಯಾಕಪ್ಪ ಹೋಗಿದ್ದ ಮೀಟಿಂಗ ನೀನು ನಮ್ಗೆ ಹೆಣ್ಣು ಮಕ್ಕಳಕ್ಕ ಇವಾಗ ಊಟ ಇಲ್ಲ ಅಣ್ಣ ಮೋದಿ ಅವ್ರದ್ದು ಪ್ರೋಗ್ರಾಮ್ ಇತ್ತು ಇಂಥ ಪ್ರೋಗ್ರಾಮ್ ಏನು ಬಂದು ಯಾರು ಎಲ್ಲರೂ 500 ಫ್ರೀಯಾಗಿ ಯಾರು ಹೋಗಲ್ಲ ಅಂಥದ್ರಲ್ಲಿ ನಿನ್ನೆ ಇವರೆಲ್ಲ ಪಾಪ ಎಲ್ಲ ಕೆಲಸ ಬಂದು ಎಲ್ಲ ಕೈಕಂಡಿದ್ರಲ್ಲಿ ಬಸ್ ಹತ್ತಿರ ಬರ್ತೀರಿ ಅಂದಾಗ ಸುಮ್ಮನೆ ಇದ್ದ ಆಮೇಲೆ ಕಾಸು ಅಂತ ಹೇಳಿದ್ರು ಅವರು ನಾನು ಅಲ್ಲಿ ಕೊಡೋದು ಕಾಸು ಅಂತಿಲ್ಲ ನಿಮ್ಮ ಪ್ರೋಗ್ರಾಮ್ ಅದು ಕಾಸು ಕೊಡೋದು ಅಂತ ನನಗೆ ಬಂದಿಸೋದು ಆಮೇಲೆ ನಾನೇ ನೀನು ಪುಸ್ತಕಾಯ ನೀನು ಪುಸ್ತಕ ಅಂತ ನಾನು ಅದು ಆಮೇಲೆ ಅವನು ಹಸ್ಬಿಡೋ ಅಲ್ಲ ಅದು ಇದಕ್ಕೆ ಅಲ್ಲ ಹತ್ತಿರ ಅಂತ ಆಮೇಲೆ ಅವ್ರು ಅಲ್ಲಿಗೆ ಬರೋ ಕಾಸು ಕೊಡ್ತೀನಿ ಅಂತ ಅಲ್ಲಿಗೆ ಬರಲಿ ಅಂದ್ರೆ ಮೊಬೈಲ್ ಎಲ್ಲ ಹಾಕ್ಸ್ಕೊಡ್ರಿ ನೀನು ಬರ್ತೀಯ ಇವರೆಲ್ಲ ಏನಂತ ಕೇಳ್ತಾರೆ ನಿಮ್ಮನ್ನ ಅದೇ ನಮ್ಮ ದುಡ್ಡು ನಿನ್ನೆ ಕೂಲಿ ಕೊಡ್ತಾನೆ ಅವ್ರನ್ನ ಕೇಳಿ ಏನಂತಾರೆ BJP ಅವ್ರು ನನಗೆ ಸಿಕ್ಕಲಿಲ್ಲ ಇವ್ರು ಸಿಕ್ಕಿದ್ರೆ ಸಾಯಂಕಾಲ ಹೋದ್ರೆ 100 ರೂಪಾಯಿ ಕೊಡ್ತೀನಿ ನಾಳೆ ಹೋಗುದ ಇವ್ರು ಕಂಪ್ಲೇಂಟ್ ಏನಂತ ಕೊಟ್ಟಿದ್ರೆ ಇನ್ನೂ ಕೊಟ್ಟಿಲ್ಲ ಏನಂತ ಕೊಡ್ತೀರಾ ಅದೇ ಇವರೆಲ್ಲ ಬಿಜೆಪಿ ಮುಖಂಡ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಂದೀಶ್ ಅವರು ಸುಮಾರು 40 ಮಂದಿಯನ್ನು ಕರೆತರುವಂತೆ ಕೂಲಿ ಕಾರ್ಮಿಕರ ಮುಖಂಡನೊಬ್ಬನಿಗೆ ತಿಳಿಸಿದ್ದರು ಎನ್ನಲಾಗಿದೆ ಒಪ್ಪಂದದಂತೆ ಮುಖಂಡ ಕೂಲಿ ಕಾರ್ಮಿಕರನ್ನು ಬಸ್ ಹತ್ತಿಸಿ ಕರೆತಂದಿದ್ದ ಆದರೆ ಊಟವೂ ಇಲ್ಲ 500 ರೂಪಾಯಿಯೂ ಇಲ್ಲವೆಂದು ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರನ್ನು ಇದಕ್ಕೆ ಮೀಟಿಂಗ್ಗೆ ಮೋದಿ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಆ ಮೀಟಿಂಗ್ಗೆ ಬೇಕು ಹುಡುಗರು ಅಂತ ಹೇಳಿದ್ರು ನಮ್ಮ ಕಾರ್ಮಿಕ ಅಧ್ಯಕ್ಷ ಅಲ್ಲಿದ್ದಾನೆ ಆತನ ಬಂದು ಹುಡುಗರು ಬೇಕು ಅಂತ ಹೇಳ್ದ ನಾನು 40 ಜನ ಹುಡುಗರನ್ನ ರೆಡಿ ಮಾಡಿದೆ ಅವರೆಲ್ಲ ಕೂಲಿ ಕಾರ್ಮಿಕರು ಕೂಲಿ ಮಾಡೋದು ನಾನು ಮಾರ್ಕೆಟಲ್ಲಿ 40 ಜನ ಹುಡುಗರನ್ನ ಕರ್ಕೊಂಡು ಅದೇನೋ ಅವ್ರಿಗೆ ಡೈಲಿ ಕೂಲಿ ಕೊಡಬೇಕು ಡೈಲಿ ಬಾಪ ಬನ್ನಿ ಅಂದ್ಬಿಟ್ಟು 500 ರೂಪಾಯಿ ಕೊಡ್ತೀವಿ ಅಂತ ಕರ್ಕೊಂಡೋದೆ 500 ರೂಪಾಯಿ ಕೊಡ್ತೀನಿ ಅಂತ ಕರ್ಕೊಂಡೋಗಿ ಬೆಳಗ್ಗೆ 10 ಗಂಟೆಗೆ ಹೋಯಿತು ಬೆಳಗ್ಗೆ ಟಿಫನ್ ಮಾತ್ರ ಸಿಕ್ತು ಮಧ್ಯಾಹ್ನ ಊಟ ನೀರು ಏನೂ ಇಲ್ಲ ಏನೂ ಸಿಗಲಿಲ್ಲ ಮತ್ತು ಸಾಯಂಕಾಲ 6:30 ಬಂದ್ರಿ 6:30 ಬಂದು ನಮಗೇನೂ ಸಿಗಲಿಲ್ಲ ಮತ್ತು ಇವ್ರಿಗೆ ಇನ್ನು ಡೈಲಿ ಕೂಲಿ ಕೊಡಲೇಬೇಕು ಅವ್ರಿಗೆ ಹೇಳಿದ್ದಕ್ಕೆ ಅವರು 100 ರೂಪಾಯಿ ಕೊಡೋಕೆ ಬಂದ ಒಬ್ಬರಿಗೆ 100 ರೂಪಾಯಿ ಅವ್ರು ಡೈಲಿ ಅವತ್ತು ಅವರು ಗಾರೆ ಕೆಲಸಕ್ಕೆ ಹೋಗಿದ್ರು ಡೈಲಿ 500 ರೂಪಾಯಿ ಸಂಪಾದನೆ ಮಾಡ್ತಾರೆ ಏನೋ ನಾನು 500 ರೂಪಾಯಿ ಕೊಡ್ತೀನಿ ಅಂದ್ರೆ ಏನೋ ಬಿಡೋ ಕೆಲಸ ಮಾಡಿದಿರ 500 ರೂಪಾಯಿ ಕೊಡ್ತಾರೆ ಅಂತ ಖುಷಿಗೆ ಅವರು ಆಸೆ ಪಟ್ಟು ಬಂದು ಬಸ್ ಹತ್ಬಿಟ್ರು ಕೋಟೆಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಘಟ್ಟ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ